ನಾನು ಸುಧನ್ ಯಾವತ್ತೂ ಈ ರೀತಿ ನೋಡಿರಲಿಲ್ಲ. ಒಂದು ಇರುವೆಗೂ ಅವಳು ನೋವು ಮಾಡೋಳಲ್ಲ, ಅಂಥದ್ರಲ್ಲಿ ಮಣಿಗೆ ನೋವು ಮಾಡೋಕ್ಕೆ ಹೇಗೆ ಸಾಧ್ಯ? ಅಮ್ಮ, ಅಕ್ಕ ಏನು ಮಣಿಗೆ ನೋವು ಮಾಡಿಲ್ಲ, ಮಣಿ ಇರಬೇಕಾದ ಜಾಗನ ಅವಳು ತೋರಿಸಿದಾಳೆ ಅಷ್ಟೇ. ಈ ಕೆಲಸನ ಅಕ್ಕ ಯಾವತ್ತೂ ಮಾಡಬೇಕಾಗಿತ್ತು. ಹಾಗೆ ಮಾಡಿದ್ದಿದ್ರೆ ಬಾವ ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ನಾನು ಈಗಲೂ ಹೇಳೋದು ಅದೇ ಅಮ್ಮ, ಆ ಮಣಿ ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿ ಇರಬಾರ್ದು. ಅವಳು ಇದ್ದ ಕಡೆ ಯಾವುದೂ ಒಳ್ಳೇದಾಗಲ್ಲ. ಅಪಶಕ್ತಿನ ಜೊತೆನೆ ಹುಟ್ಟಿದ್ದಾಳೆ ಅವಳು. ಈ ಮನೇಲಿದ್ರೆ ಎಲ್ಲ ಸರ್ವನಾಶ ಆಗ್ಬಿಡುತ್ತೆ. ಸ್ವಲ್ಪ ಸುಮ್ಮನಿರ್ತೀಯಾ? ಮಣಿ ಏನು ಅಂತ ನನಗೆ ಗೊತ್ತು, ಮತ್ತೆ ಮಣಿ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅದು ನನಗೆ ಗೊತ್ತು. ನನಗೆ ಭಯ ಆಗ್ತಿರೋದು ಸುಧನ್ ಬಗ್ಗೆ, ಅವಳ ವರ್ತನೆ ಬಗ್ಗೆ. ಅವಳ ವರ್ತನೆ ನನಗೆ ಇಷ್ಟ ಆಗ್ತಿಲ್ಲ. ಅದು ಹೀಗೆ ಮುಂದುವರೆದ್ರೆ ನಾವು ಸುಧನ್ ಕಳ್ಕೊಳ್ತೀವಿ ಅಂತ ಭಯ ಆಗ್ತಿದೆ. ಏನ್ ಮಾತಂತ ಆಡ್ತಿದ್ದೀರಮ್ಮ ನೀವು? ಈಗಾಗಲೇ ಒಬ್ಬರನ್ನ ಕಳ್ಕೊಂಡು ನಾವೆಲ್ಲ ಅನುಭವಿಸ್ತಿರ ಸಾಲ್ದ? ಇನ್ನೂ ಅನುಭವಿಸ್ಬೇಕಾ? ನೀವು ಆತಂಕ ಪಡೋ ಹಾಗೆ ಏನೂ ಆಗಲ್ಲ. ಅಕ್ಕ ಸಿಚುವೇಶನ್ ತಕ್ಕ ಹಾಗೆ ರಿಯಾಕ್ಟ್ ಮಾಡ್ತಿದ್ದಾಳಷ್ಟೇ. ಹಾಗಂತ ಅಕ್ಕ ಏನು ಚೇಂಜ್ ಆಗಿಲ್ಲಮ್ಮ, ಅವಳು ಅವಳಾಗೇ ಇದ್ದಾಳೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ನನಗೂ ಅದೇ ಬೇಕಾಗಿರೋದು ಚಂದ್ರ, ಅವಳು ಅವಳು ಬ್ಯಾಲೆನ್ಸ್ನ ಕಳ್ಕೋಬಾರ್ದು. ನಾನು ಅವಳನ್ನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಗೌರವಿಸ್ತೀನಿ. ಅವಳ ಸಂತೋಷನೇ ನನ್ನ ಸಂತೋಷ. ಅದಕ್ಕೆ ಕೂತ್ಕೋಬಾರ್ದು. ಯಾಕತ್ಗೆ ಏನಾಯ್ತು? ಯಾಕೆ ಮಣಿ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರ ನೀವು? ಇನ್ನೂ ಅವಳು ಆಗಿರೋ ಶಾಕಿಂದ ಹೊರಗೆ ಬಂದಿಲ್ಲ. ನಿಮ್ಮನ್ನ ಎಷ್ಟು ಪ್ರೀತಿಸ್ತಾಳೆ ಅದಕ್ಕೆ ಅವಳು. ನೀವೇ ಅವಳನ್ನ ದೂರ ತಳೆದ್ರೆ ಅದನ್ನ ಅವಳು ಹ್ಯಾಕ್ ತಡ್ಕೋತಾಳೆ? ನಾನೇ ಎಲ್ಲದಕ್ಕೂ ಕಾರಣ, ಎಲ್ಲ ನಂದೇ ತಪ್ಪು. ಅವಳನ್ನ ಮನೆಗೆ ಸೇರಿಸಿ ತಪ್ಪು, ಅವಳನ್ನ ಸ್ವೀಕರಿಸಿ ತಪ್ಪು, ಅವಳಿಗೆ ಪ್ರೀತಿ ತೋರಿಸಿದ್ದು ತಪ್ಪು. ನಾನೇ, ಯಾರ ಮಾತಕ್ಕೂ ಹೇಳಿಲ್ಲ, ಎಲ್ಲದಕ್ಕೂ ನಾನೇ ಕಾರಣ. ಅದನ್ನು ಸಾಯೋದಕ್ಕೂ ನಾನೇ ಕಾರಣ ಆಗ್ಬಿಟ್ಟೆ.